ನಾಳೆಯೇ ರಿಸಲ್ಟ್ ಎಲೆಕ್ಷನ್ ಮುಗ್ದಿದೆ ರಿಸಲ್ಟ್ ಗೋಸ್ಕರ ಇಡೀ ರಾಜ್ಯದ ಜನ ಕೂಡ ಕ್ಯೂರಿಯಾಸಿಟಿನ ಕಾಯ್ತಾ ಇದ್ದಾರೆ ಯಾವ ಪಕ್ಷ ಬರ್ಬೋದಪ್ಪ ಹೇಗಿರುವಾಗ ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಭಾರಿ ಲೆಕ್ಕಾಚಾರಗಳನ್ನು ಹಾಕೊಳ್ತಿವೆ ಸಲ ಸ್ವತಂತ್ರ ಸರ್ಕಾರ ಬರುತ್ತಾ ಅಥವಾ ಈ ಸಲವೂ ಕೂಡ ಅತಂತ್ರ ಆಗುತ್ತಾ ಪಕ್ಷಗಳಲ್ಲಿ ಕುತೂಹಲ ಹೆಚ್ಚು ಆಗ್ತಾ ಇದೆ ಅತಂತ್ರ ಪರಿಸ್ಥಿತಿ ಬಂದ್ರೆ ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಜೋರಾಗ್ತಾ ಇದ್ದು ಸರ್ಕಾರ ರಚನೆಗೆ ಏನೆಲ್ಲ ಮಾಡಬೇಕು ಅಂತ ರಣತಂತ್ರವನ್ನ ಮೂರು ಪಕ್ಷಗಳು ಮಾಡ್ತಾ ಇದೆ ಪ್ರಮುಖವಾಗಿ ರಾಷ್ಟ್ರೀಯ ಪಕ್ಷಗಳು ಬಹು ಬಹುಮತ ಬಂದ್ರೆ ಹೇಗೆ ಬರ್ಲಿಲ್ಲ ಅಂದ್ರೆ ಹೇಗೆ ಲೆಕ್ಕಾಚಾರದಲ್ಲಿ ತೊಡಗಿವೆ ಹಾಗಾದ್ರೆ ಮೊದಲಿಗೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅಂತ ನೋಡೋಣ ಎಕ್ಸಿಟ್ ಪೋಲ್ ಆಧರಿಸಿ ಪೂರ್ಣ ಬಹುಮತದ ವಿಶ್ವಾಸದಲ್ಲಿ ಅಥವಾ ಆ ಜೋಶ್ ನಲ್ಲಿ ಸದ್ಯ ಕಾಂಗ್ರೆಸ್ ಇದೆ ರಾಜ್ಯದಲ್ಲಿ ಬಟ್ ಸೀಟ್ ಎಲ್ಲಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರ ರಚನೆಗೆ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಯಾವ ರೀತಿಯಾಗಿ ಆಗಲ್ಲ ಅಥವಾ ಆಗಬಾರದು ಅನ್ನೋ ರೀತಿಯಲ್ಲೂ ಕೂಡ ಲೆಕ್ಕಾಚಾರಗಳನ್ನು ಹಾಕೊಂಡ್ತಿವಿ ಎಕ್ಸಿಟ್ ಪೋಲ್ ಅಥವಾ ಚುನಾವಣೋತ್ತರ ಸಮೀಕ್ಷೆಯನ್ನ ಗಮನಿಸ್ಕೊಂಡು ಕಾಂಗ್ರೆಸ್ ಪರವಾಗೇ ಇರೋದ್ರಿಂದ ಕಾಂಗ್ರೆಸ್ ಜೋಶ್ನಲ್ಲಿದೆ ಸೀಟ್ ಹೆಚ್ಚು ಕಡಿಮೆ ಆದರೂ ಸರ್ಕಾರ ರಚನೆಗೆ ಸಮಸ್ಯೆ ಇಲ್ಲ ಸರಳ ಬಹುಮತಕ್ಕೆ ಎಲ್ಲಾದರೂ ಕೊರತೆಯಾದ್ರೆ ಏನು ಮಾಡಬೇಕು ಪಕ್ಷೇತರರಿಗೆ ಗಾಳ ಹಾಕಿ ಪಕ್ಷಕ್ಕೆ ಸೇರಿಸ್ಕೊಳ್ಳೋಣ ಅಧಿಕಾರಕ್ಕೆ ತರೋಣ ಕಾಂಗ್ರೆಸ್ ಪಕ್ಷವನ್ನ ಮ್ಯಾಜಿಕ್ ನಂಬರ್ ಒನ್ ಒನ್ ತ್ರೀ ಸೊ ಅಷ್ಟು ಸಂಖ್ಯೆಯನ್ನು ನಾವು ಮಾಡ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದೀಗ ಕಾಂಗ್ರೆಸ್ ಪಾಳಿಯ ಇದೆ ಸರಳ ಬಹುಮತಕ್ಕೆ ಕೊರತೆಯಾದರೆ ಪಕ್ಷೇತರರಿಗೆ ಗಾಳ ಹಾಕೋಣ ಅಂತ ಆಪರೇಷನ್ ಹಸ್ತ ಕಾಂಗ್ರೆಸ್ ಜೊತೆ ನಂಟಿರುವ ಬಿಜೆಪಿಗರಿಗೆ ಗಾಳ ಹಾಕೋದು ಆಪರೇಷನ್ ಕಾಂಗ್ರೆಸ್ ಮಾಡೋದರ ಮುಖಾಂತರ ಕಾಂಗ್ರೆಸ್ ಜೊತೆ ಯಾರೆಲ್ಲ ಸಂಪರ್ಕವನ್ನ ಹೊಂದಿದ್ದಾರೆ ನಂಟಿದ್ದಾರೆ ಮತ್ತು ಅವ್ರು ವಿನ್ ಆಗ್ತಾರೆ ಆಗಿರ್ತಾರೆ ಅಂಥವ್ರುಗಳನ್ನು ಹೇಳ್ಕೊಳ್ಳೋದು ಜೆ ಡಿ ಜೊತೆ ಮೈತ್ರಿ ಅನಿವಾರ್ಯ ಅಂದರೆ ತೀರಾ ನಂಬರ್ಸ್ ಕಡಿಮೆ ಬಂತು ಮೈತ್ರಿನೇ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಬಂದರೆ ಆಗ ಹಿಂದಿನ ಎಲೆಕ್ಷನ್ ಅಂತ ಲೆಕ್ಕ ಹಾಕೊಳ್ಳೋದು ಕಾಂಗ್ರೆಸ್ನ ಲೆಕ್ಕಾಚಾರ ಈಗ ಕೋಮು ಶಕ್ತಿಯನ್ನು ಅಧಿಕಾರದಿಂದ ದೂರ ಇಡಿಯಲು ಇಡಲು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರು ಕೂಡ ಅಚ್ಚರಿ ಇಲ್ಲ ಇವೆಲ್ಲವೂ ಕೂಡ ನಿರ್ಧಾರ ಆಗೋದು ನಾಳೆ ಏನು ರಿಸಲ್ಟ್ ಬರುತ್ತೆ ಎಷ್ಟು ಅಂಕಿಅಂಶ ಬರುತ್ತೆ ಕಾಂಗ್ರೆಸ್ಗೆ ಅಂತ ಇದು ಕಾಂಗ್ರೆಸ್ ಲೆಕ್ಕಾಚಾರ ಜೆ ಬಿಜೆಪಿ ಏನು ಅನ್ಕೊಂಡಿದೆ ನೋಡೋಣ ಬೂತ್ ಮಟ್ಟದ ಮತದಾನದ ಆಧಾರದಲ್ಲಿ ಸರಳ ಬಹುಮತದ ವಿಶ್ವಾಸದಲ್ಲಿ ಬಿಜೆಪಿ ಕೂಡ ಇದೆ ಜೊತೆಗೆ ಮೆಜಾರಿಟಿಗೆ ಒಂದು ವೇಳೆ ಕೊರತೆಯಾದರೆ ಪಕ್ಷೇತರರಿಗೆ ನಾವು ಗಾಳ ಹಾಕೋಣ ಅವ್ರ ಪಕ್ಷಕ್ಕೆ ಬರ್ತಾರೆ ಜೆ ಡಿ ಎಸ್ ಜೊತೆ ಮೈತ್ರಿ ಅನಿವಾರ್ಯ ಅಂತ ಅನ್ಸಿದ್ರೆ ಆಗ ದೆಹಲಿ ಮಟ್ಟದಿಂದಲೇ ಎಲ್ಲಾ ಮಾತುಕತೆ ಆಗುತ್ತೆ ಕಡಿಮೆ ಸಂಖ್ಯೆ ಬಂದ್ರೆ ಕಾಂಗ್ರೆಸ್ ಜೆಡಿಎಸ್ ನಡೆ ಆಧರಿಸಿ ಮುಂದಿನ ಹೆಜ್ಜೆ ಇಡೋಣ ಅಂತ ಬಿಜೆಪಿ ಲೆಕ್ಕಾಚಾರ ಇದೆರಡರ ಪಕ್ಷದ ನಡುವೆ ಬಿ ಜೆ ಡಿ ಎಸ್ ಏನು ಲೆಕ್ಕಾಚಾರ ಆಗ್ತದೆ ನೋಡೋಣ ಬಿಜೆಪಿ ಕಾಂಗ್ರೆಸ್ಗೆ ಬಹುಮತ ಸಿಗ್ಲಿಲ್ಲ ಅಂದ್ರೆ ನಮ್ಮನ್ನೇ ಕರೀತಾರೆ ನಾವೇ ಕಿಂಗ್ ಮೇಕರ್ ಆಗ್ತೀವಿ ಆಗ ಆಂತರಿಕ ಲೆಕ್ಕಾಚಾರದ ಪ್ರಕಾರ ಮೂವತ್ತಾರರಿಂದ ಮೂವತ್ತೇಳು ಸೀಟ್ ನಿರೀಕ್ಷೆಯಲ್ಲಿ ಸದ್ಯ ಜೆ ಇದೆ ಬಟ್ ಎಷ್ಟು ಬರುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಅತಂತ್ರ ಸ್ಥಿತಿ ಖಚಿತ ಅಂತ ಅನ್ಸಿದ್ರೆ ಮೈತ್ರಿ ರಾಜ್ಯದಲ್ಲಿ ಅನಿವಾರ್ಯ ಆಗುತ್ತೆ ಎರಡು ಪಕ್ಷದಲ್ಲಿ ಯಾರು ಮೊದಲು ನಮಗೆ ಕರೆ ಮಾಡ್ತಾರೆ ಸಂಪರ್ಕ ಮಾಡ್ತಾರೆ ನೋಡೋಣ ಯಾರ ಜೊತೆ ಮೈತ್ರಿ ಅಂತ ಲಾಭದ ಬಗ್ಗೆ ಲೆಕ್ಕಾಚಾರದಲ್ಲಿ ಜೆ ಡಿ ಇದೆ ಬಿಜೆಪಿ ಅಥವಾ ಕಾಂಗ್ರೆಸ್ ಸರ್ಕಾರ ಫೇಲ್ ಆದ್ರೆ ಇಚ್ಛೆಯಿಂದ ಯಾರಿಗಾದರೂ ಬೆಂಬಲ ಕೊಡೋಕ್ಕೂ ಕೂಡ ಮುಂದಾಗೋಕ್ಕೆ ಜೆ ಡಿ ಎಸ್ ಪಾಳ್ಯದಲ್ಲಿ ಲೆಕ್ಕಾಚಾರ ಇದೆ ಎನ್ನಲಾಗ್ತಾ ಇದೆ ಓಕೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಸುಖೇಶ್ ಮೂರೂ ಪಕ್ಷಗಳು ಅದರದ್ದೇ ಆದ ಲೆಕ್ಕಾಚಾರದಲ್ಲಿ ತೊಡಗಿವೆ ಹೀಗಿರುವಾಗ ಬಿಜೆಪಿ ಬಹುಮತ ಬಂದ್ರೆ ಹೇಗೆ ಕಾಂಗ್ರೆಸ್ ಬಂದ್ರೆ ಹೇಗೆ ಅಥವಾ ಅತಂತ್ರ ಆದರೆ ಜೆ ಡಿ ಎಸ್ನ ಸ್ಥಾನ ಏನಾಗ್ಬೋದು ಖಂಡಿತ ವಿದ್ಯಾ ಯಾಕಂದರೆ ಮೂರು ಪಕ್ಷಗಳು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ರಾಜಕೀಯ ದಳವನ್ನು ಉಳಿಸಿದಂತೆ ಕಾಣಿಸ್ತಿದೆ ಆದರೆ ಎಕ್ಸಿಟ್ ಪೋಲ್ ಕಾಂಗ್ರೆಸ್ಗೆ ಸರಳ ಬಹುಮತದ ಮುನ್ಸೂಚನೆಗಳನ್ನ ನೀಡಿದೆ ಆದರೆ ಅದು ಎಕ್ಸಿಟ್ ಪೋಲ್ ಮಾತ್ರ ನಿಜವಾದ ಫಲಿತಾಂಶ ಏನು ಅನ್ನುವಂಥದ್ದು ನಾಳೆ ತಿಳಿಯುವಂಥದ್ದು ನಾಳೆಯ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಬಾಳದಲ್ಲಿರುವಂಥದ್ದು ನಮಗೆ ಸರಳ ಬಹುಮತ ಬಂದರೆ ಓಕೆ ಬರೆದಿದ್ದರೆ ಏನು ಅನ್ನುವಂಥ ಪ್ರಶ್ನೆ ಬರೆದಿದ್ದರೆ ಕಾಂಗ್ರೆಸ್ನ ಲೆಕ್ಕಾಚಾರ ಸರಳ ಬಹುಮತಕ್ಕಿಂತ ಕೆಲವು ಬೆರಳೆಂಗೆಯಷ್ಟು ಸಂಖ್ಯೆ ಕಡಿಮೆಯಾಗಿ ಅಷ್ಟು ಸಂಖ್ಯೆಯಲ್ಲಿ ಪಕ್ಷೇತರರೇನಾದರೂ ಏನಾದರೂ ಗೆದ್ದರೆ ಸಹಜವಾಗಿ ತಕ್ಷಣ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಹಾಗೇನಾದರೂ ಸರಳ ಬಹುಮತಕ್ಕಿಂತಲೂ ಅಥವಾ ನೂರರ ಆಸುಪಾಸಲ್ಲಿ ಬಂದು ನಿಂತು ಜೆ ಡಿ ಎಸ್ನ ನೆರವಿಲ್ಲದೆ ಮಾಡೋಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂದರೆ ಆಗ ಯೋಚನೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳೋದು ಹೈಕಮಾಂಡ್ ಆದರೆ ಕಳೆದ ಬಾರಿ ಅಂತ ಏಕಾಏಕಿ ದುಡುಕೋದಲ್ಲ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರ ಅನ್ನುವಂಥದ್ದು ಇನ್ನು ಬಿ ಜೆ ಪಿಯ ವಿಚಾರಕ್ಕೆ ಬಂದರೆ ಎಕ್ಸಿಟ್ ಪೋಲ್ಗಳು ಏನೇ ಹೇಳಿ ನಮ್ಮ ಕಾನ್ಫಿಡೆನ್ಸು ನಾವು ಗೆದ್ದೇ ಗೆಲ್ತೀವಿ ಎನ್ನುವಂಥದ್ದು ಅವರ ಲೆಕ್ಕಾಚಾರ ಅದನ್ನು ಮೀರಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಸರಳ ಬಹುಮತದ ಹತ್ತಿರಕ್ಕೆ ಏನಾದರೂ ಬಿ ಜೆ ಪಿ ಬಂದರೆ ಅವ್ರದ್ದು ಮೊದಲ ಆದ್ಯತೆ ಇರುವಂಥದ್ದು ಪಕ್ಷೇತರ ಶಾಸಕರು ಎಷ್ಟು ಸಂಖ್ಯೆಯಲ್ಲಿ ಗೆಲ್ತಾರೆ ಅನ್ನುವಂಥದ್ದು ಅದಾಗದೇ ಇದ್ದರೆ ಸಹಜವಾಗಿ ಜೆ ಡಿ ಎಸ್ ಜೊತೆ ಕೈ ಜೋಡಿಸುವ ಒಲವನ್ನು ಅವ್ರು ವ್ಯಕ್ತಪಡಿಸ್ಬೋದು ಆದರೆ ಜೆ ಡಿ ಎಸ್ ಮುಂದೆ ಇರುವಂಥ ಆಪ್ಷನ್ ಈಗ ನಮಗೆ ಸ್ಪಷ್ಟ ಬಹುಮತ ಬರದೇ ಇದ್ರೆ ಯಾರ ಜೊತೆ ಹೋಗ್ಬೇಕು ಅನ್ನೋದ್ರಲ್ಲಿ ಅಳದು ತೂಗಿ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ವಿದ್ಯಾ ಥ್ಯಾಂಕ್ ಯು ಸುಖೇಶ್ ತಮ್ಮ ಡೀಟೇಲ್ಸ್ಗೆ